ಯುಗಾದಿ ಹಬ್ಬ ಅಂದ್ರೆ ಥಟ್ ಅಂತ ನೆನಪಾಗುವುದು ಹೊಸ ತೊಡಕು. ಹೊಸ ತೊಡಕಿನ ದಿನ ಮಟನ್ ಊಟ ಮಾಡೋದೇ ಒಂದು ಖುಷಿ. ಪ್ರತಿ ದಿನ ನಾನ್ ವೆಜ್ ತಿಂತಾ ಇದ್ರು ಆ ದಿನ ತಿನ್ನೋ ಮಜಾನೇ ಬೇರೆ ಅನ್ನೋದು ಮಾಂಸಾಹಾರಿಗಳ ಮಾತು. ಇದಕ್ಕಾಗಿಯೇ ಮಾಂಸದ ಚೀಟಿ ಹಾಕೋದು ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋ ಸಂಪ್ರದಾಯ. ಹೀಗೆ ಯುಗಾದಿ ಚೀಟಿ ಹಾಕಿದವರು ಇವತ್ತು ಕೋಟಿ ಕೋಟಿ ಕಳೆದುಕೊಂಡಿರೋ ಸ್ಟೋರಿ ಇದು. ಸ್ಕ್ಯಾಮ್ 1992 ಈ ಸೀರೀಸ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಡಿಜಿಟಲ್ ಲೋಕದಲ್ಲಿ ಸೂಪರ್ ಡೂಪರ್ ಹಿಟ್ ಕಂಡ ಸರಣಿ ಇದು. ದೇಶದ ಷೇರು ಮಾರುಕಟ್ಟೆಯಲ್ಲಿ ನಡೆದ ಅತಿ ದೊಡ್ಡ ಹಗರಣದ ರುವಾರಿ ಹರ್ಷದ್ ಮೆಹ್ತಾ ಕಥೆಯನ್ನ ಈ ಸೀರೀಸ್ನಲ್ಲಿ ಡೀಟೇಲ್ ಆಗಿ ಹೇಳಲಾಗಿತ್ತು. ಆದರೆ ನಾವಿವತ್ತು ನಿಮಗೆ ಸ್ಕ್ಯಾಮ್ 2024 ಬಗ್ಗೆ ಹೇಳ್ತೀವಿ. ಆ ಸ್ಕ್ಯಾಮ್ಗೂ ಈ ಸ್ಕ್ಯಾಮ್ಗೂ ಏನು ಸಂಬಂಧವಿಲ್ಲ, ಆದ್ರೆ ಸ್ಕ್ಯಾಮ್ ಅಂತೂ ಆಗಿದೆ. ಅಲ್ಲಿನಂತೆ ಜನ ಇಲ್ಲೂ ಕೂಡ ದುಡ್ಡು ಹಾಕಿದ್ರು, ಬರೋಬ್ಬರಿ 4,000-5,000 ಹಣ ಕೊಟ್ಟಿದ್ರು. ಆದ್ರೆ ಇಲ್ಲಿ ಯಾರು ಹಣ ಡಬಲ್ ಆಗ್ಲಿ ಅಂತ ಇನ್ವೆಸ್ಟ್ ಮಾಡಿರ್ಲಿಲ್ಲ. ಬದಲಿಗೆ ಇವರೆಲ್ಲ ಮಾಂಸಕ್ಕಾಗಿ ಹಣ ಹೂಡಿಕೆ ಮಾಡಿದ್ರು. ಆದ್ರೀಗ ಹಣ ಇಸ್ಕೊಂಡ ಆಸಾಮಿ ಮಾಂಸಾನೂ ಕೊಡದೆ ಹಣಾನೂ ಕೊಡದೆ ಪರಾರಿಯಾಗಿಬಿಟ್ಟಿದ್ದಾನೆ. ಯುಗಾದಿ ಚೀಟಿ ಮೋಸ ಮೋಸ 2.5 crore ಪಂಗನಾಮ. ಯುಗ ಯುಗ ಕಳೆದ್ರೂ ಯುಗಾದಿ ಮರಳಿ ಬರ್ತಾ ಇದೆ ಅನ್ನೋದು ನವ ವಸಂತದ ಬಣ್ಣನೆ. ಯುಗಾದಿಯು ಹತ್ತಿರದಲ್ಲೇ ಇದೆ, ಅದರಲ್ಲೂ ಯುಗಾದಿಯ ಹೊಸ ತೊಡುಕು ಹರುಷದಿಂದ ಕಾಯುವ ದಿನ. ಮಟನ್ ಊಟ ಅಂದ್ರೆ ಕೇಳ್ಬೇಕಾ, ಆಹಾ ಬಾಯಲ್ಲಿ ನೀರೂರಿ ಬರುತ್ತೆ. ಹೀಗೆ ಇವರೆಲ್ಲ ಹೊಸ ತೊಡಕಿನ ದಿನ ಒಂದೊಳ್ಳೆ ಬಾಡೂಟ ಸವಿಯೋಣ ಅಂತ ಚೀಟಿ ಹಾಕಿದ್ರು. ಆದ್ರೆ ಹೊಸ ತೊಡಕು ನಂಬಿ ಚೀಟಿ ಹಾಕಿದವರಿಗೆ ಮಕ್ಮಲ್ ಟೋಪಿ ಬಿದ್ದಿದೆ. 6,000 ಜನರ ಬಳಿ ಚೀಟಿ, 2,78,00,000 ವಂಚನೆ. ಮಾಂಸದೂಟ ಅಂದ್ರೆ ಕೇಳ್ಬೇಕಾ, ಅದರಲ್ಲೂ ಯುಗಾದಿ ಹಬ್ಬದ ಹೊಸ ತೊಡಕಿಗಾಗಿ ಜನ ಕಾಯ್ತಾನೆ ಇರ್ತಾರೆ. ಇವತ್ತಿಗೂ ಈ ಹೊಸ ತೊಡಕಿಗಾಗಿ ಚೀಟಿ ಹಾಕುವ ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ. ಬೆಂಗಳೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮಾಂಸಕ್ಕಾಗಿ ಚೀಟಿ ಹಾಕಲಾಗುತ್ತೆ. ಇದೇ ಹೊಸ ತೊಡಕಿನ ಆಸೆ. 6,000 ಜನರಿಗೆ ತೊಡಕಾಗಿದೆ. ಬಾಡೂಟದ ಆಸೆಗೆ ಕೆಡವಿ 2,00,000,000 ವಂಚನೆ ನಡೆದಿದೆ. ಇಲ್ಲಿ ಫೋಟೋದಲ್ಲಿದ್ದಾನಲ್ಲ ಇವನೇ ನೋಡಿ ಸ್ಕ್ಯಾಮ್ 2024 ರುವಾರಿ. ಹೆಸರು ಪುಟ್ಟಸ್ವಾಮಿ ಅಂತ. ಈ ಪುಟ್ಟಸ್ವಾಮಿ ಹಾಗೂ ಆತನ ಪತ್ನಿ ಸೌಮ್ಯ ಹೊಸ ತೊಡಕಿನ ಹೆಸರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,78,00,000 ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪವಿದೆ. ವಂಚನೆ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ದಂಪತಿ ಪರಾರಿಯಾಗಿದ್ದಾರೆ. ಒಂದು ಈಗ ತಿಂಗಳಿಗೆ 400 rupees ಇದು ಮಟನ್ ಚೀಟಿ ಅಂತ ವಿತ್ ರೇಷನ್ ಎಲ್ಲ ಕೊಡ್ತಾರೆ. ಇದರಲ್ಲಿ ಎಲ್ಲ ಥರನು 25 kg ಅಕ್ಕಿ, 10 liter ಎಣ್ಣೆ ಮತ್ತು 3 kg ಮಟನ್ನು ಎಲ್ಲ ಐಟಮು 1 kg ಕೊಡ್ತಾರೆ. ಅದರಿಂದ ಇದು ನಂಬಿಕೆ ಮೇಲೆ ಇವ್ರದ್ದು ಅಂಗಡಿ ಇದೆ ಚಿಕ್ಕಪೇಟೆಯಲ್ಲಿ, ಬಟ್ಟೆ ಅಂಗಡಿ. ಇದು ಸ್ವಂತ ಮನೆ ಇದೆ. ನಾವು ಒಂದು ಕಾರ್ಡ್ಗೆ 400 rupees ಅಂತೆ, 12 ತಿಂಗಳಿಗೆ ಒಂದು ಕಾರ್ಡ್ಗೆ 4,800 rupees ಆಗಿದೆ. ಒಂದು ತಿಂಗಳಿಗೆ ನಾನು 490 ಕಾರ್ಡ್ ನಾನು ಮಾಡಿದ್ದೀನಿ. ಇದು 4th year ಅವ್ರು ಕೊಡ್ತಾರದು. ಇದು 3 years ಚೆನ್ನಾಗೇ ಕೊಟ್ಟಿದ್ದಾರೆ. ಈ ವರ್ಷ ಈ ಥರ ಮಾಡಿದ್ದಾರೆ. ಈಗ ಅವ್ರಿಗೆ ನಂಬಿಕೆ ಮೇಲೆ ವ್ಯವಹಾರ ಮಾಡಿದ್ದು ನಾವು. ಈ ಥರ ಮಾಡಿಬಿಟ್ಟು ಈಗ 20th June ಇವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ, ಬೀಗ ಹಾಕೊಂಡು ಹೊರಟೋಗಿದ್ದಾರೆ. ಪುಟ್ಟಸ್ವಾಮಿ ದಂಪತಿ ಕಳೆದ 4 years ಮಾಂಸದ ಚೀಟಿ ವ್ಯವಹಾರ ನಡೆಸ್ತಾ ಇದ್ರು. ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬಕ್ಕೆ 3 kg ಮಾಂಸ ಹಾಗೂ ಅಕ್ಕಿ, ಬೇಳೆ, ಅಡುಗೆ, ಎಣ್ಣೆ ಹೀಗೆ 36 ಬಗೆಯ ದಿನಸಿ ಪದಾರ್ಥಗಳನ್ನ ಹಬ್ಬಕ್ಕೆ ನೀಡಲಾಗ್ತಾ ಇತ್ತು. ಹೀಗೆ ನಂಬಿಕೆ ಹುಟ್ಟಿಸಿ ಚೀಟಿ ಹಾಕಿದ್ದವರ ಸಂಖ್ಯೆ ಬರೋಬ್ಬರಿ 6,000. ಈಗ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಈ ದಂಪತಿ ಉಂಡೇ ನಾಮ ಹಾಕಿದ್ದಾರೆ. ಚೀಟಿ ಕಟ್ಟಿದ ಜನರು ಆತನ ಮನೆ ಮುಂದೆ ಕಂಗಾಲಾಗಿ ಕೂತಿದ್ದಾರೆ. ಸರ್, ಆ ಒಂದು 6,000 ಜನರಿಗಾಗಿದೆ ಸರ್. ಇದು 6,000 ಜನ ಇದರಲ್ಲಿದ್ದಾರೆ. 6,000 ಜನ ಇದ್ದಾರೆ ಇದರಲ್ಲಿ. ಏನು ಮಾಡೋ, ಜನಗಳೆಲ್ಲ ಬಂದು ಗಲಾಟೆ ಮಾಡ್ತಾರೆ ಮನೇಲಿ. ನಾವು ಕೊಟ್ಟಿದ್ದೀವಿ, ನಿಮ್ಮ ಹತ್ರ ಕಟ್ಟಿದ್ದೀವಿ, ನೀವು ಕೊಟ್ಬಿಡಿ ನಮಗೆ ಅಂತಾರೆ.
ಸರ್ ಯಾರು ಕೊಡೋ ಸ್ಥಿತಿಲಿ ಇಲ್ಲ, ಪ್ರತಿಯೊಂದು ದುಡ್ಡು ಇವರು ತಿಂಗಳಾರೆ ನಾವು ತಂದು ಕೊಟ್ಬಿಟ್ಟಿದ್ದೀವಿ ಇವರಿಗೆ. 1ನೇ ತಾರೀಕಿಂದ 10ನೇ ತಾರೀಕಿಗೆ ಕೊಡಬೇಕು ಅಂತ ಅವರು ಕಾರ್ಡ್ ಮೇಲೆ ಹಾಕಿದ್ದಾರೆ. ನಾವು ಜನಗಳನ್ನೂ ಯಾರನ್ನೇನು ಫೋರ್ಸ್ ಮಾಡಿಲ್ಲ ಹಾಕಿ ಅಂತೇಳಿ. ಅವಾಗೆಲ್ಲ 2 ಟೈಮ್ 3 ಟೈಮ್ ಚೆನ್ನಾಗಿ ಕೊಟ್ಟಿದ್ದರಿಂದ ಕೆಲವರು ಏನು ಮಾಡಿದ್ರು, 1, 2, 3, 5 ಅಂತ ಹಾಕ್ಕೊಂಡಿದ್ರು. ಆಮೇಲೆ ಅವರೇ ಏನು ಮಾಡಿದ್ರು, ಜಾಸ್ತಿ ನಾವೇ ಒಂದು ಫ್ರೀ ಸಿಗುತ್ತೆ, 25 ಮಾಡಿದ್ರೆ ಒಂದು ಫ್ರೀ ಸಿಗುತ್ತೆ, ಅದಕ್ಕೋಸ್ಕರ ಅವರು ಆ ಥರ ಪ್ರತಿಯೊಬ್ಬರು ಹಾಕ್ಕೊಂಡ್ರು ಸರ್. ಇಷ್ಟಾಗಿದೆ. ಈಗ ಏನು 20ನೇ ತಾರೀಕಿಂದ ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಎಲ್ಲ ಇವಾಗ ಎಲೆಕ್ಷನ್ ಟೈಮು, ನಾವು ಆದಷ್ಟು ಅವ್ರನ್ನ ಫೋನ್ ಆನ್ ಆಗಲಿ ಆದಷ್ಟು ಬೇಗ ನಾವು ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಚೀಟಿಯ ವಿಧಾನ ಹೇಗೆ ಅಂದ್ರೆ, ಚೀಟಿ ಹಾಕಿದವರಿಗೂ ಚೀಟಿ ನಡೆಸುವವನಿಗೂ ಡೈರೆಕ್ಟ್ ಲಿಂಕ್ ಇರೋದಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನಂಬಿ ತಿಂಗಳಿಗೆ ಕೊಡಬೇಕಾದ ಚೀಟಿಯ ಹಣವನ್ನ ಆ ವ್ಯಕ್ತಿಗೆ ನೀಡಲಾಗುತ್ತೆ. ಆ ವ್ಯಕ್ತಿ ಆ ಹಣವನ್ನ ಕಲೆಕ್ಟ್ ಮಾಡಿ ಪುಟ್ಟಸ್ವಾಮಿ ಬಳಿ ನೀಡ್ತಾ ಇದ್ದ. ಇದಕ್ಕೆ ಮಧ್ಯವರ್ತಿಗೆ ಕಮಿಷನ್ ಇತ್ತು. ಆತ ಚೀಟಿ ಹಾಕಿದ್ರೆ ಆತನಿಗೆ 2 ಚೀಟಿ ಕಟ್ಟುವಂತಿಲ್ಲ. ಹೀಗೆ ಆಫರ್ ಇಟ್ಟಿದ್ದ ಮುಖ್ಯ ವ್ಯಕ್ತಿ ಪುಟ್ಟಸ್ವಾಮಿಯೇ ಪರಾರಿಯಾಗಿದ್ದಾನೆ. ಇದರಿಂದ ಮಧ್ಯವರ್ತಿಗಳು ಕಂಗಾಲಾಗಿದ್ದಾರೆ. ಇನ್ನು ಹೀಗೆ ಒಬ್ಬೊಬ್ಬರು 100 ಚೀಟಿ 200 ಚೀಟಿಯಂತೆ ಹಲವರಿಂದ ಚೀಟಿ ಕಟ್ಟಿಸಿದ್ದವರು ಮಾಂಸಾನೂ ಸಿಗದೆ ಹಣಾನೂ ಸಿಗದೆ ಕಂಗಾಲಾಗಿದ್ದಾರೆ. ಹೇಗಾದ್ರೂ ಮಾಡಿ ನಮಗೆ ಹಣ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ನಾವು 1 ತಿಂಗಳಿಗೆ 40,800 ರೂಪಾಯಿ ಕಟ್ತಾ ಇದ್ದೋ, 102 ಕಾರ್ಡ್ ಕಟ್ಟಿರೋದು ಟೋಟಲು ಸದಸ್ಯರು, 102 ಕಾರ್ಡ್ ಸದಸ್ಯರು, 1 ತಿಂಗಳಲ್ಲಿ 400 ರೂಪಾಯಿ ಅಂತೆ. 1 ತಿಂಗಳಿಗೆ 40,800 ರೂಪಾಯಿ ಅಮೌಂಟ್ ಕೊಟ್ಟಿದ್ದೀವಿ. ಈಗ ಅವರು 30ನೇ ತಾರೀಕೊಳಗೆ ಬನ್ನಿ, ನೀವು ಅಮೌಂಟು ನಿಮ್ದು ಏನು ರೇಷನ್ ಅದು ಕೊಡ್ತೀವಿ, ಮಟನ್ ಹಬ್ಬದ ದಿನ ಕೊಡ್ತೀವಿ ಅಂತ ತೀರ್ಮಾನ ಮಾಡಿ ಹೇಳಿದರು. ನಾವು ದುಡ್ಡು ಬಂದು ಈ ತಿಂಗಳದ್ದು ದುಡ್ಡು ಕೊಟ್ಬಿಟ್ಟು ಚೀಟಿ ಬರೆಸ್ಕೊಂಡು ಬುಕ್ಕಲ್ಲಿ ಸೈನ್ ಮಾಡಿಸ್ಕೊಂಡು ಹೋದ್ವಿ. ತಿರ್ಗಿ ಊರಬ್ಬ ಅಂತ ಹೋಗಿದ್ವಿ. ನಿನ್ನೆ ಬರಬೇಕಾದ್ರೆ ಇಲ್ಲಿಂದ ಫೋನ್ ಮಾಡಿದ್ರು ಪಬ್ಲಿಕ್ಕು, ಯಾರೋ ನೋಡಪ್ಪ ಹಿಂಗೆ ಚೀಟಿ ಹಾಕಿರೋರು ಇಲ್ಲ, ಬೀಗ ಹಾಕ್ಬಿಟ್ಟು ಹೊಂಟೋಗೋರೆ, ಫೋನು ಯೂಸ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅದೇ ಕಾರಣದಲ್ಲಿ ನಾವು ನೀವು ಎಲ್ಲಿದ್ದೀರಾ ಬನ್ನಿ ಇಲ್ಲಿ ಅಂತ ನಮ್ಮನೆ ಪಕ್ಕದವರೇ, ಅವರು ಐರನ್ ಅಂಗಡಿಯವರು, 255 ಕಾರ್ಡ್ ಹಾಕಿದ್ದಾರೆ ತ್ಯಾಗರಾಜನಗರದಲ್ಲಿ ಬಾಲು ಅಂತೇಳಿ, ಅವರು ಫೋನ್ ಮಾಡಿ ನನಗೆ ತಿಳಿಸಿದ್ರು. ನಮ್ಮ ಮಳಿಯವರು ನನಗೆ ಊರಿಗೆ ಫೋನ್ ಮಾಡಿದ್ರು. ಇಮಿಡಿಯೇಟ್ಲಿ ಊಟ ಮಾಡ್ತಾ ಇದ್ದವನು ಊಟ ಮಾಡೋಕ್ಕಾಗ್ದಲೇ, ಅಯ್ಯೋ ಹಿಂಗಾಗೋಗತ್ತಲ್ಲ, 107 ಜನ ದುಡ್ಡಲ್ಲಿ ನಾನು ಏನು ಹೇಳಬೇಕು, ನಾನು ಅವ್ರಿಗೇನು ಉತ್ತರ ಕೊಡೋಣ, ನಾನು ತಿನ್ಕೊಂಡಿದ್ದೀನಿ ಅಂತ ತಿಳ್ಕೋತಾರೆ, ನಮ್ಮ ಪರಿಸ್ಥಿತಿ ಈ ಥರ ಆಗೋದಲ್ಲ, ಈ ಥರ ಮೋಸ ಮಾಡ್ತೇನೆ ಅಂತ ಗೊತ್ತಿಲ್ಲ. 2-3 ವರ್ಷದಿಂದ ನಾವು ಹಾಕಿದಾಗ ಕರೆಕ್ಟಾಗಿ ಐಟಮ್ ಕೊಟ್ಟು ದುಡ್ಡು ಎಲ್ಲ ಕಟ್ಸ್ಕೊಂಡಂಗೆ ಐಟಮ್ ಕೊಟ್ಟಿದ್ರು. ಕರೆಕ್ಟಾಗಿ ಪಬ್ಲಿಕ್ಕು ಹೋದ ಸಾರಿ ಎಲ್ಲ ಚೆನ್ನಾಗಿರೋದು ಕೊಟ್ಟವರಲ್ಲಪ್ಪ, ನಾವು ಹಾಕ್ತೀವಿ ಅಂತೇಳಿ ಬರೀ 35 ಕಾರ್ಡ್ ಹೋದ ಸಾರಿ ಹಾಕಿದ್ರು, ಈ ಸಾರಿ 102 ಕಾರ್ಡ್ ಹಾಕಿದ್ರು. ತುಂಬ ಚೆನ್ನಾಗಿರೋದು ಕೊಟ್ಟವ್ರೆ ಐಟಮು, ಇವ್ರು ಚೆನ್ನಾಗಿ, ಇವ್ರ ನಂಬಿಕೆ ಇದೆ ಅಂತ ನಮಗೆ ಕೊಟ್ಟರು, ನಾವು ಇವ್ರ ನಂಬಿಕೆ ಮೇಲೆ ಹಾಕಿದ್ವಿ. ಇವತ್ತೊಂದಿನ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ ಸರ್. ಸದ್ಯ ಪುಟ್ಟಸ್ವಾಮಿ ಮನೆ ಮುಂದೆಯೇ ಚೀಟಿ ಕಟ್ಟಿದವರು ಮೊಕ್ಕಾಂ ಹೂಡಿದ್ದು, ಈ ಸಂಬಂಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಂಸದ ಆಸೆಗೆ ಹಣ ಹಾಕಿದವರು ಹಣಾನೂ ಸಿಗದೆ ಅತ್ತ ಮಾಂಸವೂ ಸಿಗದೆ ಕಂಗಾಲಾಗಿರುವುದಂತೂ ಸುಳ್ಳಲ್ಲ.